ವಿವೇಕಾನಂದರು ಹೇಳ್ತಾರೆ ವಿಶ್ವ ಸಾರ್ವತ್ರಿಕ ಧರ್ಮವೊಂದು ಎಂದಾದರೂ ಇರಬೇಕಾದರೆ ಅದು ದೇಶಕಾಲಗಳ ನಿರ್ದಿಷ್ಟ ನೆಲೆ ಇಲ್ಲದ್ದಾಗಿರಬೇಕಂತೆ ಭಗವಂತನಂತೆ ಧರ್ಮವು ಅನಂತವಾಗಿರಬೇಕು ಅದರ ಸೂರ್ಯನು ಕೃಷ್ಣ ಕ್ರಿಸ್ತರ ಅನುಯಾಯಿಗಳ ಮೇಲೆ ಸಂತರ ಮತ್ತು ಪಾಪಿಗಳ ಮೇಲೆ ಏಕ ಪ್ರಕಾರವಾಗಿ ಪ್ರಕಾಶಿಸಬೇಕು ಬ್ರಾಹ್ಮಣ ಬೌದ್ಧ ಕ್ರೈಸ್ತ ಮಹಮ್ಮದೀಯ ಆಗಿರಕೂಡದು ಇವೆಲ್ಲವುಗಳ ಮೊತ್ತವಾಗಿರಬೇಕು ಅಂತಹ ವಿಶ್ವಧರ್ಮದ ಪರಿಕಲ್ಪನೆ ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಯಾವ ರೀತಿ ಪಡಿಮೂಡಿತ್ತು ಎನ್ನುವುದನ್ನು ಸ್ವಾಮಿ ಮಂಗಳನಾಥಾನಂದ ಜಿಯವರ ಮಂಗಳ ನುಡಿ ಇದೀಗ ಸಾದರ ಪಡಿಸಲಿಕ್ಕಿದೆ ನಮ್ಮ ಶ್ರೀಯತಿರಾಜ ವಿವೇಕಾನಂದ ಸೂರಯ್ಯ ಸಚ್ಚಿ ಸುಖ ಸ್ವರೂಪಾಯ ಸ್ವಾಮಿನಿ ತಾಪಹಾರಿಣಿ ಪೂಜ್ಯ ಯತಿಗಳಿಗೆ ನನ್ನ ಪ್ರಣಾಮಗಳು ಪ್ರೀತಿಯ ಭಕ್ತರೇ ಈ ಎಲ್ಲ ಭಕ್ತರಿಗೆ ನನ್ನ ಪ್ರಶ್ನೆ ಶುರು ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ನಾನು ಹನ್ನೆರಡನೇ ಅವನು ಹದಿಮೂರನೇ ಉಪನ್ಯಾಸಕ ಬೆಳಿಗ್ಗೆಯಿಂದ ಸೇರಿಸ್ಕೊಂಡ್ರೆ ತಾಳ್ಮೆ ಇದತ್ತಾನ ಇನ್ನೂ ಎರಡು ಕೇಳೋಕ್ಕೆ ನಂದಾದವಿನೊಬ್ಬರು ಇದ್ದಾರೆ ಸಾಯಂಕಾಲ ಉಪನ್ಯಾಸ ಬೇರೆ ಬೆಳಗ್ಗೆ ಉದ್ಘಾಟನಾ ಸಮಾರಂಭದಲ್ಲಿ ಮೂರು ನಾಲ್ಕು ಜನ ಮಾತಾಡಿದ್ರು ಆಮೇಲೆ ಮೂರು ಆಮೇಲೆ ಮೂರು ಕೊನೆ ಇದು ತ್ರಿಮೂರ್ತಿಗಳು ಯಾಕೆ ಕೇಳಿದೆ ಅಂದರೆ ನಾವು ಓದೋ ಹೊತ್ತಿಗೆ ಕಡೇ ವರ್ಷ ಇನ್ನೇನು ಮುಗಿತು ಈಗ ಕೆಲಸಕ್ಕೆ ಸೇರಬೇಕು ಇಲ್ಲಿ ಪುರುಷ ವರ್ಗದವ್ರು ನಾಲ್ಕು ಮೂವತ್ತೈದಕ್ಕೆ ಬಂದರು ನಾಲ್ಕುವರೆಗೆ ಗೋಷ್ಠಿ ಪ್ರಾರಂಭ ಆಗಬೇಕಾಯಿತು ನಾಲ್ಕು ಮೂವತ್ತೈದಕ್ಕೆ ಬಂದಿದ್ದರು ನಾಲ್ಕು ನಲವತ್ತು ನಾಲ್ಕು ನಲವತ್ತೈದು ಇನ್ನು ಬರ್ತಾ ಇದ್ದಾರೆ ಸ್ತ್ರೀ ಭಕ್ತರು ತಪ್ಪೇನಿಲ್ಲ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ ಆದ್ದರಿಂದ ನಾನು ಅವಾಗ ನನಗೊಂದು ನೆನಪಾಯಿತು ಏನು ನೆನಪಾಯಿತು ಅಂತಂದರೆ ನಾವು ಕಡೆಯೇ ವರ್ಷ ಓದೋತ್ತಿಗೆ ನನ್ನ ಸ್ನೇಹಿತರು ಕೆಲವರೆಲ್ಲ ಜಪಾನ್ಗೆ ಹೋದರು ಅಂದರೆ ಕೆಲಸಕ್ಕೆ ಸೇರಿ ನಾನು ಆಶ್ರಮಕ್ಕೆ ಸೇರಿದು ನಿರ್ಧಾರ ಮಾಡಿದ್ದೆ ಆದ್ದರಿಂದ ನೇರವಾಗಿ ಮಠಕ್ಕೆ ಬಂದುಬಿಟ್ಟೆ ನಾನು ಸೊ ನನ್ನ ಜೊತೆ ಇದ್ದವರೆಲ್ಲ ಆಸ್ಟ್ರೇಲಿಯಾ ಮತ್ತು ಜಪಾನ್ಗೆ ಹೋಗಿ ಕೆಲಸ ಕೊಟ್ಟೋದು ಕ್ಯಾಂಪಸ್ ಇಂಟರ್ವ್ಯೂ ಆಯಿತು ನಾನು ಅಟೆಂಡೇ ಮಾಡಲಿಲ್ಲ ಅವರು ಹೋದ್ಮೇಲೆ ನನಗೊಂದು ವಾಪಸ್ ಬಂದಮೇಲೆ ನಾನು ಮಠದಲ್ಲಿದ್ದೆ ಅವರು ಬಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡ್ರು ಏನಾಯಿತು ತ್ರೀ ಮಂತ್ಸ್ ಟ್ರೈನಿಂಗ್ ಪೀರಿಯಡ್ ಅವ್ರದ್ದು ಕೇಳ ಅವರು ಯಾವ ಕಂಪ್ನಿಯಲ್ಲ ಹೇಳೋದು ಬೇಡ ಯೂಟ್ಯೂಬಲ್ಲಿ ಬೇರೆ ಬರ್ತಾಯಿದ್ದೆ ಅದಕ್ಕೋಸ್ಕರ ಅವರು ಅಲ್ಲಿ ಜಪಾನ್ನಲ್ಲಿ ಒಂದು ಏನು ಎಕ್ಸ್ಪಿರಿಮೆಂಟ್ ಮಾಡಿದ್ರು ನಾನು ವಿಶ್ವಧರ್ಮ ಸಮ್ಮೇಳನಕ್ಕೆ ಬರ್ತೇನೆ ಏನು ಚಿಂತೆ ಮಾಡಬೇಡಿ ಇಪ್ಪತ್ತು ನಿಮಿಷ ಮುಗಿಸ್ತೀನಿ ಅದರೂ ಭಯ ಪಡಬೇಡಿ ಏಕೆಂದರೆ ತಿಳ್ಕೊಳ್ಳೋದು ಭಾಳ ಮುಖ್ಯ ವಿಚಾರ ಮೂಲಕ ಮಂಡಿಸೋದು ನಾವು ಹೇಳೋದು ಓದೋದು ಹೇಳ್ಬೋದು ಬಟ್ ವಾಟ್ ಎಕ್ಸ್ಟೆಂಟ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಲ್ಲಿ ಏನಾಯಿತು ಅಂತಂದರೆ ಮಧ್ಯಾಹ್ನ ಶಿಸ್ತಾ ಊಟ ಆದಮೇಲೆ ಒಂದು ಅರ್ಧ ಗಂಟೆ ಗ್ಯಾಪ್ ಕೊಟ್ಟರು ಎಸ್ಪೆಷಲಿ ಈ ಪ್ರೊಡಕ್ಷನ್ ಲೈನಲ್ಲಿ ಏನಾಗ್ತದೆ ಅಂದರೆ ಅಂತ ಎಂಟು ಗಂಟೆ ಅವ್ನು ಲೇತು ಮಿಲ್ಲಿಂಗು ಟರ್ನಿಂಗು ಗ್ರೈಂಡಿಂಗು ಇದರಲ್ಲೇ ಮಾಡಿ ಮಾಡಿ ಇದು ಫೆಟಿಗೆ ಬಂದುಬಿಡುತ್ತೆ ಲಾಂಗ್ ಸರ್ವಿಸ್ನಲ್ಲಿ ಅದಕ್ಕೆ ಹಾಫ್ ಆ್ಯನ್ ಅವರ್ ಊಟ ಆದಮೇಲೆ ಒಂದು ಗ್ಯಾಪ್ ಶಿಸ್ತಾ ಅಂತ ಸ್ವಲ್ಪ ರೆಸ್ಟ್ ತೊಗೊಂಡು ಬನ್ನಿ ಅಂತ ಅವ್ರ ಪ್ರೊಡಕ್ಷನ್ ಲೈನಲ್ಲಿ ಏನಾಯಿತು ಅಂತಂದರೆ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಯಿತು ನೂರು ಪ್ರಾಡಕ್ಟ್ ಮಾಡೋನು ನೂರಿಪ್ಪತ್ತು ಮಾಡ್ತಾಯಿದ್ದ ನೂರು ಮೂವತ್ತು ಮಾಡ್ತಾಯಿದ್ದ ಮೂವತ್ತು ಅರಿಯರ್ಸ್ ಸಿಗ್ತಾಯಿತ್ತು ನಾವು ನೂರು ಪ್ರಾಡಕ್ಟ್ ಒಂದು ದಿವಸ ಮಾಡಬೇಕು ನೂರು ಮೂವತ್ತು ನೂರಿಪ್ಪತ್ತು ಬರೋಕ್ಕೆ ಶುರುವಾಯಿತು ಖುಷಿ ಆಯಿತು ಭಾರತದಲ್ಲಿ ನನ್ನ ಸ್ನೇಹಿತರು ಭಾರತದಲ್ಲಿ ಮಾಡಬೇಕು ಅಂತ ಅಂದಂತೆ ಯಾಕಂದರೆ ಅಲ್ಲ ಆಯ್ತಲ್ಲ ಒಂದು ಕೊಲಾಬ್ರೇಷನ್ ಇಂಡಿಯಾ ಬೆಂಗಳೂರಿನಲ್ಲೂ ಓಪನ್ ಮಾಡಿದ್ರು ಬೇರೆ ಬೇರೆ ಕಡೆ ಓಪನ್ ಮಾಡಿದ್ರು ಡೆಲ್ಲಿನಲ್ಲೂ ಇದೆ ಅದು ಸರಿ ಓಪನ್ ಮಾಡಿದ್ರೆ ಇಲ್ಲೂ ಅವ್ರು ಹೇಳಿದ್ರು ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಬನ್ನಿಯಪ್ಪ ಅಂತ ನಮ್ಮ ಪ್ರಾಡಕ್ಷನ್ನು ನಲವತ್ತು ಪರ್ಸೆಂಟ್ ಇಳ್ದೋಯ್ತು ನಿದ್ದೆ ಮಾಡಿದವ್ರು ಹೇಳ್ತಾನೇ ಇಲ್ಲ ಟೂ ಅವರ್ಸ್ ಆಯ್ತು ಯಾರು ವಾಪಸ್ಸೇ ಬರೋದಿಲ್ಲ ನಮ್ಮ ಇಂಡಿಯನ್ ಪ್ರೊಡಕ್ಷನ್ ಯಾಕಂದರೆ ಚಹ ವಿರಾಮ ಬಿಟ್ಟ ಮೇಲೆ ನಾಲ್ಕು ಐವತ್ತಾದರೂ ವಿರಾಮದಲ್ಲೇ ಇದ್ದರು ಬರಬೇಕು ತಾನೆ ಬೇಗ ಯಾಕಂದರೆ ಸ್ಮಾಲ್ ಥಿಂಗ್ಸ್ ಮ್ಯಾಟ್ರ್ ಮಚ್ ಇಟ್ ಈಸ್ ನಾಟ್ ದ ವೇ ವಿ ಸ್ಪೀಕ್ ವಿಶ್ವಧರ್ಮ ಬಾ ಬಾ ಇದು ಪರಿಕಲ್ಪನೆ ಅಂತಂದರೆ ನೀವು ಮೊದಲನೇದಾಗಿ ಉಪನಿಷತ್ತು ಅಂತ ಅಧ್ಯಯನ ಮಾಡಿದರೆ ವಿವೇಕಾನಂದ ಪರಿಕಲ್ಪನೆ ಪರಿಚಯ ಆಗ್ತದೆ ನೀವು ಉಪನಿಷತ್ತೇ ಓದ್ದೇ ಇದ್ದರೆ ನಾನು ಅರ್ಧ ಗಂಟೆ ಏನು ತೀರಿ ಹೇಳಿದ್ರು ನಿಮ್ಗೆ ಅರ್ಥವೇ ಆಗೋದಿಲ್ಲ ಇಟ್ಸ್ ವೇಸ್ಟ್ ಆಫ್ ಟೈಮ್ ಫಾರ್ ಮೀ ಆ್ಯಂಡ್ ಫಾರ್ ಯು ಬೋತ್ ಅದರಿಂದ ಒಂದು ಸಮಯ ಪರಿಪ ಬೇಜಾರು ಮಾಡ್ಕೋಬೇಡಿ ವಿಚಾರ ಹೇಳ್ತಾ ಇದ್ದೀನಿ ಅಪಾರ್ಥ ಅಲ್ಲ ಯಾಕಂದರೆ ಅವರು ಬೆಳಗ್ಗೆ ಬಿ ಎಮ್ ಹೆಗಡೆ ಅವರು ಹೇಳಿದರು ಐವತ್ತರ ಮೇಲಿದ್ದೀರಿ ಆಗಿಲ್ಲ ಅಂದರು ಯುವಕರು ಬರಬೇಕಾಗಿತ್ತು ಅಂತ ಇದೆಲ್ಲ ಕಡೆ ಯುವ ಸಮ್ಮೇಳನ ಭಕ್ತ ಸಮ್ಮೇಳನ ಈ ಥರ ಗೋಷ್ಠಿ ಮೂರು ಮೂರು ದಿವಸ ಒಟ್ಟೊಟ್ಟಿಗೆ ಇದ್ದಾಗ ಏನಾಗ್ತದೆ ಅಂತಂದರೆ ಸಮಯಕ್ಕೆ ಬರೋದು ಭಾಳ ಕಷ್ಟ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆದರೆ ಇದು ಭಾಳ ಮುಖ್ಯವಾದ ಅಂಗ ಯಾಕಂದರೆ ಈ ಡಿಸಿಪ್ಲಿನ್ ವಿಲ್ ಮೇಕ್ ದ ಮೈಂಡ್ ಲಿಟ್ಲ್ ಶಾರ್ಪರ್ ಆ್ಯಂಡ್ ಮೋರ್ ರಿಸಿಪ್ಟಿವ್ ಟು ರಿಸೀವ್ ದ ಸೇಯಿಂಗ್ಸ್ ಆ್ಯಂಡ್ ಟೀಚಿಂಗ್ಸ್ ಆಫ್ ಶ್ರೀರಾಮಕೃಷ್ಣ ಆದ್ದರಿಂದ ಇದು ಭಾಳ ಮುಖ್ಯ ಇದನ್ನು ಗಮನ ಇಟ್ಕೊಳ್ಳಿ ದಯವಿಟ್ಟು ಇವತ್ತು ಈ ನಮ್ಮ ಯುಕ್ತೇಶಾಂಜಿ ಮಾತಾಡ್ಬೇಕಾದ್ರೆ ಅನುಭೂತಿ ಅನುಭವ ಅನುಭವ ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗನ್ನಿಸ್ತು ಅದಕ್ಕೊಂದು ಉದಾಹರಣೆ ಕೊಟ್ಟರೆ ಸರಿಯಾಗಿ ಅರ್ಥ ಆಗ್ಬೋದೇನೋ ಅಂತ ಯಾಕಂದರೆ ವಿಶ್ವ ಧರ್ಮದ ಪರಿಕಲ್ಪನೆ ಕೂಡ ಅದು ಅನುಭವವೇ ಇಟ್ಸ್ ನಾಟ್ ಎ ಥಿಯರಿ ಅದಕ್ಕೆ ಒಂದು ಇಂಟಲೆಕ್ಚುಯಲ್ ಅಂಡರ್ಸ್ಟ್ಯಾಂಡಿಂಗು ಅನುಭೂತಿಗೂ ಇರ್ತಕ್ಕಂಥ ವ್ಯತ್ಯಾಸ ಅದಕ್ಕೆ ಅನುಭಾವಿ ಋಷಿಗಳಲ್ಲಿ ಜಗಳ ಇಲ್ಲ ಅವರ ಶಿಷ್ಯರಲ್ಲೇ ಯಾವಾಗಲೂ ಜಗಳ ಅದಕ್ಕೆ ನಮ್ಮ ಬಲರಾಮ್ ಬೋಸ್ ಹೌಸ್ನಲ್ಲಿ ಸ್ವಾಮಿ ಅದ್ಭುತಾನಂದರು ಶ್ರೀರಾಮಕೃಷ್ಣ ಹದಿನಾರನೇ ಶಿಷ್ಯರಲ್ಲಿ ಒಬ್ಬರು ಲಾಟು ಮಹಾರಾಜು ಅವ್ರೇನು ಮಾಡಿದ್ರು ಒಂದು ಕಡೆ ಸುಮ್ಮನೆ ಅಂತ ಒಂದು ದಿವಸ ಅವಾಗ ನಮ್ಮತ್ತ ಯಂಗ್ ಸ್ವಾಮಿಗಳು ಬ್ರಹ್ಮಚಾರಿಗಳು ಆಗ್ತಾನೆ ಮಠಕ್ಕೆ ಸೇರಿದಂಥ ಬ್ರಹ್ಮಚಾರಿಗಳು ಹೊಸದಾಗಿ ಸನ್ಯಾಸ ತೆಗೆದು ಯಂಗ್ ನಾವಿಸಸ್ ಮತ್ತು ಯಂಗ್ ಸ್ವಾಮೀಸ್ ಏನು ಮಾಡಿದರು ಉಪನಿಷತ್ ಯಾವುದೋ ಒಂದು ಓದ್ತಾ ಇದ್ದಾರೆ ಒಂದು ವಾಕ್ಯ ಯಾವುದೋ ಓದ್ತಾ ಇದ್ದಾರೆ ಒಂದು ಉಪನಿಷತ್ ವಾಕ್ಯಗಳನ್ನ ನಾಲ್ಕೈದು ಜನ ಸರ್ಕೊಂಡು ಒಂದು ಸ್ಟಡಿ ಗ್ರೂಪ್ ಥರ ಓದ್ತಾ ಇದ್ದಾರೆ ಅರ್ಥ ಆಗಲಿಲ್ಲ ಅದಕ್ಕೆ ನಾನು ತುಂಬ ಸಲ ಈಗ ಹೇಳ್ತಾ ಇದ್ದೀನಿ ಗುರುವಿನ ಮೂಲಕ ಒಂದು ವಿಚಾರ ತಿಳಿಯೋದಿದೆಯಲ್ಲ ಅದು ತಿಳಿದಾಗಲೇ ಸ್ಪಷ್ಟತೆ ಬರೋದು ನೀವು ಪುಸ್ತಕ ಓದಿ ಅಧ್ಯಾತ್ಮ ವಿದ್ಯೆ ಬರೋದಿಲ್ಲ ಅದು ಇಟ್ ಇಸ್ ನಾಟ್ ಪಾಸಿಬಲ್ ತಿಳ್ಕೊಂಬಿಡಿ ಉಪನ್ಯಾಸ ಕೇಳಿದರೂ ಆಗೋದಿಲ್ಲ ಸೊ ಅವರು ಉಪನಿಷತ್ ವಾಕ್ಯಗಳನ್ನು ಓದ್ತಾ ಇದ್ದಾರೆ ಅರ್ಥ ಆಗಲಿಲ್ಲ ಸರಿ ಅವ್ರು ಏನು ಮಾಡಿದ್ರು ಒಂದು ಎರಡು ಮೂರು ಭಾಷ್ಯ ಮತ್ತು ಟೀಕೆ ಈ ರತ್ನಪ್ರಭಾ ಟೀಕಾ ಇರ್ಬೋದು ಗೌಡಪಾದರು ಈ ವಿಚಾರ ಇರ್ಬೋದು ಈ ಥರ ಭಾಷೆ ಮತ್ತು ಟೀಕೆ ಇದನ್ನೆಲ್ಲ ತೆಗೆದು ಓದ್ಲು ಅದು ಏನು ಸ್ಪಷ್ಟತೆ ಗುಣು ಗುಣ ಗುಣಗುಣು ಅಂತ ನಾಲ್ಕೈದು ನಾಲ್ಕೈದು ಜನ ವಿಚಾರ ಮಾಡ್ಕೊಳ್ತಾ ಇದ್ದಾರೆ ಅವಾಗ ಅದ್ಭುತ ಅಂದರು ಅಲ್ಲಿ ಪಕ್ಕದ ಕೂತೋರು ಏನು ಏನು ಮಾಡ್ತಾಯಿದ್ದೀರ ಆವಾಗಿಂದ ಕೀ ಕೊರ್ಚೇನು ಏನು ನಡೀತಾ ಇದ್ದೇನೆ ಅವ್ರದ್ದು ಮಹಾಶೇರೆ ಇದು ಓದ್ತಾ ಇದ್ದೀವಿ ಏನು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ಭಾಷೆನೂ ಓದಿದ್ದೀರಿ ಟೀಕೆನೂ ಓದ್ವಿ ಯಾವುದು ಅರ್ಥ ಆಗಲಿಲ್ಲ ಅದಕ್ಕೆ ಅದು ಆ ಸೆಂಟೆನ್ಸ್ ಓದು ಅಂತ ಇವರು ಆ ಉಪನಿಷತ್ ವಾಕ್ಯಗಳನ್ನು ಓದ್ತಾರೆ ಅವ್ರು ಹೇಳ್ತಾರೆ ಅದು ಬೆಂಗಾಲಿನಲ್ಲಿ ಅರ್ಥ ಹೇಳ್ತೀಯಾ ಅವ್ರಿಗೆ ಸಂಸ್ಕೃತ ಬರೋದಿಲ್ಲ ಅದ್ಭುತ ಅಂದರೆ ಓದೇ ಇರಲಿಲ್ಲ ಆ ಅಲ್ಲಿಗೆ ನಿಂತೋಯ್ತು ಅಕ್ಷರದಲ್ಲಿ ನೆಲೆ ನಿಂತಹ ಅದ್ಭುತ ಆನಂದನೇ ಆಗೋಯ್ತಲ್ಲ ಅಲ್ಲಿಗೆ ನಿಂತೋಯ್ತು ಅವ್ರ ಶ್ರೀರಾಮಕೃಷ್ಣ ದುರ್ ಸಾಲ ತುಮಾರು ಓಬೇನ ಅವರು ಅದಕ್ಕೆ ಅವರು ಓದು ಬೆಂಗಾಲಿನಲ್ಲಿ ಹೇಳು ಅಂತಂದರು ಸರಿ ಅವರು ಬೆಂಗಾಲಿನಲ್ಲಿ ಹೇಳಿದರು ಹೇಳಿದ ತಕ್ಷಣ ಬಂತು ನೋಡಿ ನಿರಲ್ಗರವಾಗಿ ಅರ್ಥ ಹೇಳಿಕೆ ಅವರು ಶಂಕರ ಭಾಷೆ ಓದಲಿಲ್ಲ ರತ್ನಪ್ರಭಾ ಟೀಕಾ ಓದಿಲ್ಲ ಆನಂದಗಿರಿ ಟೀಕಾ ಓದಿಲ್ಲ ಭಗವದ್ಗೀತಾ ಓದಿರಲಿಲ್ಲ ಗೌಡಪಾದರ ಮಾಂಡುಕೆ ಮಾಂಡುಕ್ಯ ತಿಳಿದಿರಲಿಲ್ಲ ಆದರೂ ಈ ಉಪನಿಷತ್ ವಾಕ್ಯಗಳನ್ನು ಕೇಳಿದ ತಕ್ಷಣ ಅವರು ಅರ್ಥ ಹೇಳಿದ್ರು ಎಲ್ಲಿಂದ ಬಂತು ಶ್ರೀರಾಮಕೃಷ್ಣ ಮಾಡಿಸಿದ ಅನುಭೂತಿ ಅದಕ್ಕೆ ಈ ಮಾನವತ್ವ ಭ್ರಾತೃತ್ವ ವಿಶ್ವಧರ್ಮ ಪರಿಕಲ್ಪನೆ ಇದಕ್ಕೆಲ್ಲ ಮೊದಲು ಅನುಭೂತಿ ಆ ಅನುಭೂತಿ ಆಧಾರ ಅದಕ್ಕೆ ಅದಕ್ಕೆ ಅದು ಹೇಳೋಣ ಅಂತಲೇ ಅವ್ರು ಹೇಳಿದ ತಕ್ಷಣ ನಾನು ಬರ್ಕೊಂಡೆ ಇದ್ವಿ ಒಂದು ಎಕ್ಸಾಂಪಲ್ಸ್ ವಿಲ್ ಮೇಕ್ ಮೋರ್ ಕ್ಲಿಯರ್ ಕಾನ್ಸೆಪ್ಟ್ ಅಂಡ್ ಐಡಿಯಾಸ್ ಸ್ವಾಮೀಜಿ ಭಾಳ ತಮಾಷೆಗೆ ಹೇಳ್ತಾರೆ ಈ ದ ಕಾನ್ಸೆಪ್ಟ್ ಆಫ್ ಯೂನಿವರ್ಸಲ್ ರಿಲಿಜನ್ ಜ್ಞಾನಯೋಗದ ಕೊನೆ ಪ್ರಾಕ್ಟಿಕಲ್ ವೇದಾಂತ ಆದಮೇಲೆ ಕೊನೆಗೆ ಎರಡು ಯೂನಿವರ್ಸಲ್ ರಿಲಿಜನ್ ಬಗ್ಗೆ ಸ್ವಾಮೀಜಿ ಉಪನ್ಯಾಸ ಇದೆ ಅದರಲ್ಲಿ ಇದು ಕಾ ಕಾನ್ಸೆಪ್ಟ್ ಆಫ್ ಯೂನಿವರ್ಸಲ್ ರಿಲಿಜನ್ಲಿ ಸ್ವಾಮೀಜಿ ಭಾಳ ಚೆನ್ನಾಗಿ ಹೇಳ್ತಾರೆ ಇಬ್ರು ಕುಡುಕರು ಕೂ ಮದ್ಯಪಾನ ಮಾಡೋವಂಥ ಅಭ್ಯಾಸ ಇರೋ ಅವ್ರಿಗೆ ತಾನು ಕುಡುಕರು ಅಂತ ಹೇಳೋದು ಏನು ಮಾಡಿದ್ರು ಮನೆಗೆ ತೊಗೊಂಬಂದುಬಿಡ್ತಾರ ಅವತ್ತು ಮಧ್ಯಾಹ್ನ ಇದು ಈಗ ಉದಾಹರಣೆ ಕೊಡ್ತಾರೆ ನಾನಲ್ಲ ವಿವೇಕಾನಂದರು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೆ ಅವರು ಮದ್ಯ ತೊಗೊಂಬಂದಿದ್ಯಾರ ಮನೆಗೆ ಇಬ್ಬರು ಹುಡುಗರು ಆದರೆ ಅವ್ರ ಜೊತೆಗೆ ಅವ್ರ ಚಿಕ್ಕಪ್ಪ ಜೊತೆಗಿದ್ದಂತೆ ಮನೆಯಲ್ಲಿ ಅದಕ್ಕೆ ಇಬ್ಬರು ಏ ಚಿಪ್ಪ ಚಿಕ್ಕಪ್ಪಂಗೆ ಗೊತ್ತಾಗ್ದಂಗೆ ನಿಧಾನಕ್ಕೆ ತಗೋ ಸರಿ ಅವರು ಒಳಗಡೆ ಹೋದರು ಕೋಣೆ ಬಾಗಿಲು ಹಾಕೊಂಡ್ರು ಇವರು ಹೇಳ್ತಾರೆ ಸೈಲೆನ್ಸ್ ಈ ಒಬ್ಬ ಇನ್ನೊಬ್ಬನಿಗೆ ಹೇಳ್ತಾನೆ ಅವನು ಇವನಿಗೆ ಹೇಳ್ತಾನೆ ಸೈಲೆನ್ಸ್ ಸೊ ಸ್ವಲ್ಪ ತೊಗೊಳ್ತಾ ಇದ್ದಾರೆ ಸೈಲೆನ್ಸ್ ಜೋರಾಗಿ ಕೂಗಿದ್ರಂತೆ ಅವ್ನು ಚಿಕ್ಕಪ್ಪ ಒಳಗಡೆ ಬಂದು ಏನಾಯ್ತು ಎಲ್ಲ ಹೊರಗೆ ಬಂತು ಅದಕ್ಕೆ ಇಫ್ ಯು ಸ್ಟಾರ್ಟ್ ಸ್ಪೀ ಇಫ್ ಯು ಸ್ಟಾಪ್ ಸ್ಪೀಕಿಂಗ್ ಅಬೌಟ್ ಯೂನಿವರ್ಸಲ್ ರಿಲಿಜನ್ ಆ್ಯಂಡ್ ಬ್ರದರ್ಹುಡ್ ಇಟ್ ಈಸ್ ಆಲ್ರೆಡಿ ಇಟ್ ಆಲ್ರೆಡಿ ಎಕ್ಸಿಸ್ಟ್ ಮಾತಾಡಬೇಡಿ ಯಾವಾಗ ನಾ ವಿಶ್ವಧರ್ಮ ವಿಶ್ವಭ್ರಾತೃತ್ವ ಅಂತೆಲ್ಲ ಮಾತಾಡಕ್ಕೆ ಹೋಗ್ತಿರೋ ದಟ್ ಸೈಲೆನ್ಸ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಸ್ ಅಂತಂದ್ರೆ ಸ್ವಾಮಿ ಹೇಳ್ತಾ ಎಲ್ಲ ಧರ್ಮಗಳು ಮತ್ತು ಆ ಧರ್ಮ ಪ್ರಚಾರ ಪ್ರಚಾರಕರು ಯಾವತ್ತೂ ಈ ಪ್ರಚಾರ ಕಾರ್ಯ ನಿಲ್ಲಿಸ್ತಾರೋ ಧರ್ಮದ ಬಗ್ಗೆ ವಿಶ್ವದನ್ನ ತಾಗೆ ನಿಲ್ಲಿಸುತ್ತೆ ಅದಕ್ಕೆ ಮಾತಾಡಬೇಡಿಯಪ್ಪ ನಾನು ತುಂಬ ತಮಾಷೆಗೆ ಹೇಳೋದು ನಮ್ಮ ಭಾರತದಲ್ಲಿ ಬಿಟ್ಟು ಸಿಗದೆ ಉಪದೇಶ ಅಂತ ವಿತೌಟ್ ಕಾಸ್ಟ್ ಏನು ಸಿಕ್ಕೋದು ಅಂತಂದರೆ ಅದೊಂದೇ ಅದಕ್ಕೆ ಈ ಕಲ್ಪನೆ ಇದೆಯಲ್ಲ ನಮಗೆ ಈ ಇದು ಆ್ಯಕ್ಚುಲಿ ಈ ವಿಶ್ವ ಧರ್ಮ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಇಟ್ಸ್ ವೆರಿ 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 ಒನ್ ಆಫ್ ದ ವಂಡರ್ಫುಲ್ ಕಾನ್ಸೆಪ್ಟ್ ಒಂದು ಎರಡನೇದಾಗಿ ಭಾಳ ಘನವಾದ ಆಳವಾದ ವಿಚಾರ ಈ ಮಾಸ್ನಲ್ಲಿ ಹೇಳೋದು ಒಂದು ರೀತಿ ಕಷ್ಟ ಎರಡನೇದಾಗಿ ಅಧ್ಯಯನ ಮತ್ತು ಆಳವಾಗಿ ಆಲೋಚನೆ ಮಾಡೋ ಬುದ್ಧಿ ಇಲ್ಲದಿದ್ದರೆ ಈ ವಿಚಾರಗಳನ್ನು ಗ್ರಹಣ ಮಾಡೋದಂದ್ರೆ ಇನ್ ಮೂಲವಾಗಿ ಇನ್ ಇಟ್ಸ್ ಫುಲ್ ಫಾರ್ಮ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಲಿಟ್ ಡಿಫಿಕಲ್ಟ್ ಯಾಕೆ ಅಂತಂದರೆ ಈ ಸಮಾನತೆ ಧರ್ಮ ಸಮನ್ವಯ ಇದೆಷ್ಟು ವಿಚಿತ್ರ ಅಂತಂದರೆ ಒಂದು ದೃಷ್ಟಿಯಿಂದ ಆಗಲಿ ಅವರು ಯುಕ್ತೇಶಿ ಮಾರದು ಪುರುಷೋತ್ಮಂಜಿ ಹೆಸರು ಹೇಳ್ತಾಯಿದ್ರು ನಾನೊಂದು ನೆನಪಾಯಿತು ಹೇಳ್ತಾ ಇದ್ದೇನೆ ಸಮಾನತೆ ಬಗ್ಗೆ ನಮ್ಮ ಇದ್ದಾಗ ಒಂದು ಕ್ಲಾಸ್ ನಡೀತಾ ಇತ್ತು ಆವಾಗ ಸ್ವಾಮಿಜಿ ಕೇಳ ಪುರುಷೋತ್ಮಂಜಿ ಹೇಳಿದರು ಸಮಾನತೆ ಅಂತ ಈ ಜಗತ್ತಿನಲ್ಲಿ ಬರೋಕ್ಕೆ ಸಾಧ್ಯವೇ ಇಲ್ಲ ವಿವೇಕಾನಂದ ಕೂಡ ಯೂನಿವರ್ಸಲ್ ರಿಲಿಜನ್ ಹೇಳ್ತಾರದನ್ನು ನಾನು ಮುಂದುವರಿಸ್ತೇನೆ ಈ ಸಮಾನತೆ ಅಂತ ಬರೋದು ಅಸಾಧ್ಯ ಈ ಜಗತ್ತಿನಲ್ಲಿ ಯಾಕೆ ನಾವು ಸಮಾನತೆ ಬರ್ತಲ್ಲ ಅದಕ್ಕೆ ಸ್ವಾಮಿ ಹೇಳ್ತಾ ಇದ್ರು ಸ್ವಾಮಿಜೀನ ಪುರುಷೋತ್ತಮ ಜಿ ಸತ್ ಮೇಲೆ ಕೂಡ ಸಮಾನತೆ ಇಲ್ಲ ಯಾಕೆ ಸಮಾಧಿ ಕಟ್ಟಿದ ಮೇಲೆ ನಮಗೂ ನಿಮಗೂ ಹೆಂಗೆ ರೀ ನಮ್ಮದು ಸ್ವಾಮಿ ಕೃಷ್ಣ ಸ್ವಾಮಿಗಳು ಏನು ಮಾಡ್ತಾರೆ ಒಂದು ಕಿಲೋಮೀಟರ್ ಅಂತೋ ಸುಟ್ಬಿಡ್ತಾರೆ ಆಮೇಲೆ ಬೂದಿನ ತ್ರಿವೇಣಿ ಸಂಘ ಬಿಟ್ಟುಬಿಡ್ತಾರೆ ಮುಗುದೇ ಹೋಯ್ತು ಸಮಾಧಿ ಕಟ್ಟೋರಿಗೆ ಒಬ್ಬ ರಾಜಕಾರಣಿಗೆ ಕಟ್ಟೋ ರೀತಿನೇ ಬೇರೆ ಒಬ್ಬ ತಾರ ತಾರಿಯರಿಗೆ ಕ ಸಿನಿಮಾ ತಾರೆಯರಿಗೆ ಕಟ್ಟಿದಂಗೆ ನಿಮ್ಗೆ ಕಟ್ ಎಲ್ಲಿದೆ ಸಮಾನತೆ ಇನ್ನು ಬಾಹ್ಯವಾದ ಒಂದು ಆಚರಣೆಯಲ್ಲಿ ಸಮಾನತೆ ಇರಬೇಕಾದ್ರೆ ವಿಶ್ವಧರ್ಮದ ಪರಿಕಲ್ಪನೆ ಅಂದರೆ ಎಲ್ಲಿಗೆ ಯಾವಾಗ ಮೂಡೋದು ಅದಕ್ಕೆ ಈ ವಿಶ್ವಧರ್ಮದ ಪರಿಕಲ್ಪನೆಯನ್ನು ತೆಗೆದುಕೊಂಡು ಬರಬೇಕು ಅಂತ ಇದ್ರೇ ಅಲ್ಲಿ ಒಂದು ವಿಚಾರ ಇದೆ ಸ್ವಾಮಿ ಭೂತೇಶಿ ಮಹಾರಾಜು ಇದು ಹೇಳೋದೆಲ್ಲ ಭಾಳ ಸಲೀಸು ಅದು ಆಚರಣೆಗೆ ಬರೋದಾಗ ಎಷ್ಟು ಕಷ್ಟ ಇರುತ್ತೆ ಗೊತ್ತೇನೋ ಭೂತೇಶಿ ಮಹಾರಾಜು ನಮ್ಮ ರಾಮಕೃಷ್ಣ ಬೇಲೂರು ಮಠ ಅಧ್ಯಕ್ಷರಾಗಿದ್ದಾಗ ಅವ್ರಿಗೊಬ್ಬ ಫಾರಿನ್ ಇದ್ದ ಹಿ ವಾಸ್ ಆಲ್ಸೋ ಎ ಸ್ವಾಮಿ ಸನ್ಯಾಸಿಗಳಾಗಿದ್ರು ಫಾರಿನ್ ಡಿಸೈಪಲ್ ಅವ್ನು ಎದುರುಗಡೆ ಕೂತ್ಕೊಂಡಿದ್ದ ಸರಿ ಅವರು ಅವ್ರಿಗೆ ಸಾಮಿ ಹೇಳಿದ್ರು ಹಶವಾಗಿದೆ ಅವನಿಗೆ ಅಂತಂದ್ರು ಸರಿ ಅವ್ನು ಡೈನಿಂಗ್ ಹಾಲ್ಗೆ ಹೋಗ್ತೇವೆ ಊಟಕ್ಕೆ ಅಂತ ಇಲ್ಲ ಸಮಾಜಿ ಇಲ್ಲೇ ಏನಾರು ಕೊಟ್ಬಿಡಿ ಅಂತ ಅವ್ನು ಎದುರುಗಡೆ ಕೂತಿದ್ದ ಅವನು ಫಾರಿನ್ ಅದಕ್ಕೆ ಅವನೇನು ಮಾಡ್ದ ಸಾಮಜು ಹೇಳಿದ್ರು ಇಲ್ಲೇ ಊಟ ತಂದು ಕೊಟ್ಬಿಡ ನಾನು ಇದ್ದರೆ ಅವ್ರು ಇಲ್ಲೇ ಊಟ ಮಾಡ್ಕೊಂಡು ಹೋಗಿಬಿಡ್ಲಿ ಅಂತ ಇದು ವಿಚಾರ ಭಾಳ ಈ ಘಟನೆ ಭಾಳ ಸಣ್ಣದು ಅರ್ಥ ಆಳವಾಗಿದೆ ಅವನೇನು ಮಾಡ್ದೆ ತನ್ನ ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡಲಿಕ್ಕೆ ಶುರು ಮಾಡ್ದೆ ಅವಾಗ ಅಲ್ಲಿ ತನ್ನ ಸೇವಕರು ಸ್ವಾಮಿಗಳೆಲ್ಲ ಹೇಳಿದ್ರು ಮಾರದ ಅಪ್ ಅಪ್ನಿ ಎಟ್ಟು ಬೋಲ್ತೆ ಹೋಗಬೇಕು ಊನಾಕೆ ಕೀರಿ ಹೀರ್ಕೊಂಬ ಕಾವಾಗ ಕಿತ್ತೆ ಹೋಗಬೇಕು ಯಾ ನೀವೇನಾದ್ರೂ ಹೇಳಬೇಕು ಅವ್ನಿಗೆ ಏನು ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡೋಕ್ಕಾಗುತ್ತಾ ಈಸ್ ದಿಸ್ ರಿಲಿಜನ್ ಅಂತ ಹೇಳ್ದ ಅದಕ್ಕೆ ಇಫ್ ಐ ಸೇ ದಟ್ ಈಸ್ ರಿಲಿಜನ್ ದ ನೆಕ್ಸ್ಟ್ ಡೇ ಈ ವಿ ಲೀವ್ ಬೇಲೂರು ಮಠ ಅಂದರೆ ಒಂದು ಧರ್ಮ ಅಂದರೆ ತಟ್ಟೆ ಮೇಲೆ ಕಾಲು ಮೇಲೆ ಇಟ್ಕೊಂಬಡಿ ಇಟ್ಕೊಂಬ ನಿಯಮ ಬೇಕು ಆದರೆ ನಿಯಮ ಧರ್ಮ ಅಲ್ಲ ಸೊ ಅದಕ್ಕೆ ಈ ಸಣ್ಣ ಪುಟ್ಟ ವಿಚಾರಗಳಲ್ಲೇ ನಮ್ಗೆ ಸ್ಪಷ್ಟತೆ ಬರದೇ ಇದ್ದಾಗ ವಿಶ್ವಧರ್ಮದ ಪರಿಕಲ್ಪನೆ ಯಾವಾಗ ಹೋಗೋದು ಇದು ಹೋಗಬೇಕಂದ್ರೆ ಮೊದಲು ಪರಿಚಯ ಏನು ಬರಬೇಕು ಗೊತ್ತಾ ಮೊದಲನೇ ಪರಿಚಯ ಬರಬೇಕಾಗಿದ್ದು ಶ್ರೀರಾಮಕೃಷ್ಣ ಭಾವಮುಖದ ಪರಿಚಯ ಇನ್ನೂ ಹೋಗೋದು ಬೇಡ ಕಂಪ್ಲೀಟ್ ವರ್ಷಕ್ಕೆ ಹೋಗದೆ ಕಂಪ್ಲೀಟ್ ವರ್ಷ ಓದ್ತಾರೆ ಅಯ್ಯೋ ರಾಮಕೃಷ್ಣ ನಾಳೆ ಮನೋರಂಜನೆ ಮತ್ತು ಅಧ್ಯಾತ್ಮ ಇದೆ ಅಲ್ಲ ಅದೇ ತೆಗೆದುಕೊಳ್ತೇನೆ ಈ ಕಂಪ್ಲೀಟ್ ವರ್ಷಲ್ಲೇ ಎಷ್ಟೇ ಓದೋರ್ಗೆ ಯಾರಿದ್ದಾರೆ ಹೇಳಿ ಸ್ವಾಮೀಜಿ ಕೊಟ್ಟಿದ್ದಾರೆ ವಿಶ್ವಧರ್ಮ ಕಲ್ಪ ಪರಿಕಲ್ಪನೆ ಓದೋರ್ಗೆ ಯಾರು ಅಲ್ಲಿ ಶ್ರೀರಾಮಕೃಷ್ಣ ಭಾವಮುಖದಲ್ಲಿ ಇದ್ರು ಭಾವಮುಖ ಅಂತಂದ್ರೆ ಏನು ಯಾವುದು ದ ಸೋರ್ಸ್ ಆಫ್ ಆಲ್ ಭಾವ ಮುಖ ಅಂತಂದರೆ ಗೋಮುಖ ಗೋಮುಖ ಅಂದ್ರೆ ಗಂಗೆಯ ಮೂಲಕ್ಕೆ ಗೋಮುಖ ಅಂತ ಕರಿತಾರೆ ಅವ್ರು ತಾನೆ ಭಾವದ ಮೂಲಕ್ಕೆ ಭಾವಮುಖ ಅಂತ ಕರೀತಾರೆ ಈಶ್ವರತ್ವದ ಆ ಸಾಕ್ಷಾತ್ ಆಗುವಂಥ ಕ್ಷಣಕ್ಕೆ ಭಾವಮುಖ ಏನು ದ ಮ್ಯಾನಿಫೆಸ್ಟೇಷನ್ ಆಫ್ ಬ್ರಹ್ಮನ್ ಇನ್ ಟು ದಿಸ್ ವರ್ಲ್ಡ್ ಆ ಮೂಮೆಂಟ್ ಏನಿದೆಯೋ ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಇಟ್ ನಾಟ್ ಬಿ ಎಕ್ಸ್ಪ್ಲೇನ್ ಟು ಟ್ರೈ ಟು ಎಕ್ಸ್ಪ್ಲೇನ್ ಹೀಗೆ ಹೇಳ್ಬೋದು ಅಷ್ಟೇ ಆ ಸ್ಥಾನದಲ್ಲಿ ನಿಂತಹ ಶ್ರೀರಾಮಕೃಷ್ಣ ಅನುಭವ ಭಾವಮುಖದ ಅನುಭವವನ್ನು ನರೇಂದ್ರ ಮಾತ್ರ ಚೆನ್ನಾಗಿ ತಿಳಿದದ್ದು ಎಲ್ಲರೂ ತಿಳಿದಿರಬಹುದು ಏನೋ ಆದರೆ ಅದಕ್ಕೆ ಒಂದು ಅರ್ಥವನ್ನು ಕೊಟ್ಟಂತಹವರು ಸ್ವಾಮಿ ವಿವೇಕಾನಂದರು ಕಂಪ್ಲೀಟ್ ವರ್ಸಲ್ಲಿ ಆದ್ದರಿಂದ ಆ ಭಾವಮುಖ ಅದಕ್ಕೆ ಲೀಲಾ ಪ್ರಸಂಗವನ್ನು ಇದ್ದಾಗ ಶಾರದಾಂಜಿ ಮಹಾರಾಜಿಗೆ ಇವರು ಯಾರು ಬೇರೆ ಭಕ್ತರೆಲ್ಲ ಕೇಳ್ತಾರೆ ತುಂಬ ಕಾರಣಗಳನ್ನ ಹೇಳ್ತಾರೆ ಯಾಕೆ ಲೀಲಾ ಪ್ರಸಂಗ ಬರೆದ್ರು ಕೆಲವು ಉದ್ಬೋಧನ ಸಾಲ ತೀರ್ಸೋಕ್ಕೆ ಯಾವುದು ಇದು ಆರ್ಟಿಕಲ್ಸ್ ರೂಪದಲ್ಲಿ ಬಂತು ಅಂತ ತುಂಬ ಕಾರಣಗಳು ಬರ್ತವೆ ಆದರೆ ಇಲ್ಲಿ ಶಾರದಾಂಜಿ ಒಬ್ಬರು ಇವರೆಲ್ಲ ಕೇಳ್ತಾರೆ ಸ್ವಾಮೀಜಿ ಯಾಕೆ ನೀವು ಲೀಲಾ ಪ್ರಸಂಗ ಬರೆದಿದ್ದು ಉದ್ದೇಶ ಮೂಲ ಉದ್ದೇಶ ಏನಾರು ಇದೆಯಾ ಅವರು ಹೇಳಿದ್ದು ಫಾರ್ ದ ಸ್ಪೀಕರ್ಸ್ ಆಫ್ ಟ್ರೂತ್ ಟು ಗೆಟ್ ಲೈಟ್ ಐ ಆಮ್ ರೀಟಿಂಗ್ ರೈಟಿಂಗ್ ದಿಸ್ ಇಡೀ ಜಗತ್ತಿನಲ್ಲಿ ಯಾರು ಪ್ರಾಮಾಣಿಕವಾಗಿ ಸತ್ಯಾನ್ವೇಷಗಳಿದ್ದಾರೋ ಅವ್ರಿಗೆಲ್ಲ ಬೆಳಕನ್ನು ಕೊಡಲಿಕ್ಕೆ ಈ ಲೀಲಾ ಪ್ರಸಂಗ ಬರೀತಾ ಇದ್ದೀನಿ ಯಾರೋ ಜಾತಿ ಮತ ವ್ಯಕ್ತಿ ಪಂಥ ದೇಶ ಜನ ನಾಗರಿಕತೆ ಅನಾಗರಿಕತೆ ಯಾವುದೂ ಇಲ್ಲ ಫಾರ್ ಆಲ್ ದ ಪೀಪಲ್ ಆಫ್ ದ ವರ್ಲ್ಡ್ ಹು ಆರ್ ಸೀಕಿಂಗ್ ಟ್ರೂತ್ ಯಾಕೆ ಶ್ರೀರಾಮ್ ಕೃಷ್ಣ ವೆಂಟ್ ಇನ್ ಸೀಕಿಂಗ್ ಟ್ರೂತ್ ನರೇಂದ್ರ ವೆಂಟ್ ಇನ್ ಸರ್ಚ್ ಆಫ್ ಟ್ರೂತ್ ಶ್ರೀರಾಮಕೃಷ್ಣ ಇಸ್ ಟ್ರೂತ್ ಹಿಮ್ಸೆಲ್ಫ್ ಆದ್ದರಿಂದ ಎಲ್ಲಿಂದ ಬಂತು ಭಾವಮುಖದ ಅನುಭವಗಳಿಂದ ಆದ್ದರಿಂದ ಅದಕ್ಕೆ ಈ ಭಾವಮುಖದ ಅನುಭವಗಳನ್ನು ತೆಗೆದುಕೊಂಡರೆ ಮಾತ್ರ ನರೇಂದ್ರ ನಿರ್ವಿಕಲ್ಪ ಸಮಾಧಿಗೆ ಅರ್ಥ ಇಲ್ಲ ನರೇಂದ್ರ ಯಾಕೆ ನಿರ್ವಿಕಲ್ಪ ಸಮಾಧಿ ಅಲ್ಲಿ ಇರ್ತೇನೆ ಅಂತ ಹೇಳಿ ಶ್ರೀರಾಮಕೃಷ್ಣ ಯಾಕೆ ಅದು ಒಪ್ಕೊಳ್ಳಿಲ್ಲ ಯಾಕೆ ಒಪ್ಕೊಳ್ಳಿಲ್ಲ ಅಂದರೆ ಆಕ್ಚುಲಿ ದ ಯೂನಿವರ್ಸಲ್ ರಿಲಿಜನ್ ವಿವೇಕಾನಂದ ಎಕ್ಸ್ಪ್ಲೈನ್ ಮಾಡ್ತಾರೆ ದ ಫಸ್ಟ್ ಥಿಂಗ್ ಟು ಹ್ಯಾವ್ ಅನ್ ಯೂನಿವರ್ಸಲ್ ಕಾನ್ಸೆಪ್ಟ್ ಆಫ್ ರಿಲಿಜನ್ ಇಟ್ ಬೀಸ್

ಮಾರನೇ ದಿವಸ ನಾಲ್ಕು ಗಂಟೆಗೆ ಹೇಳ್ತಾನೆ ನಮ್ಮ ನರೇಂದ್ರ ರಾತ್ರಿಯಲ್ಲೇ ಇದ್ದಿರಲಿಲ್ಲ ಅವ್ರು ಬರೋರಿಗೆಲ್ಲ ವೈಕುಂಠನಾಥ್ ಸನ್ಯಾಲ್ ಏನೋ ವೈಕುಂಠನಾಥ್ ಸನ್ಯಾಲ್ಗೆ ಎಷ್ಟು ಕೋಮನ್ ಹೇಳ್ತಾನೆ ಮೊದಲನೇ ಸಲ ಅವ್ನು ಇರೋದು ಇದೇನು ರಾಮಕೃಷ್ಣ ಹುಚ್ಚಿರಿದ್ಯಾ ಅಂತ ಅನ್ಕೊಂತಾನ ಅವನು ಇದೇನು ನರೇಂದ್ರ ಕಾಳಿನ ಒಪ್ಕೊಂಡ ಅಂತ ನನಗೆ ಯಾಕೆ ಹೊಳ್ತಾ ಇದ್ದಾರೆ ಅಂತ ಯಾಕೆ ಒಪ್ಕೊಂಡ ಈ ಅಕ್ಸೆಪ್ಟ್ ದ ವೇರಿಯೇಷನ್ಸ್ ಯಾಕೆ ಯೂನಿಟಿ ಆ್ಯಂಡ್ ವೇರಿಯೇಷನ್ಸ್ ಆರ್ ಟೂ ಆಸ್ಪೆಕ್ಟ್ಸ್ ಆಫ್ ದ ಡಿವೈನ್ ಇದನ್ನು ಅರ್ಥಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ವಿಶ್ವಧರ್ಮ ಯಾಕಂದರೆ ಉಪನಿಷತ್ ಹೇಳಿದೆ ನಮ್ಮ ಜಗತ್ತಿನಲ್ಲಿ ನಮ್ಮ ಸಂತರಿಗೆ ಏನು ಕಡಿಮೆ ಇಲ್ಲ ಎಲ್ಲರ ಸಂತರು ಅನುಭವ ಇದೆ ಆದರೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ನರೇಂದ್ರ ಸ ಸ್ವಾಮಿವೇಕಾನಂದ ಸ್ಟೀಚಿಂಗ್ಸ್ ಇದಕ್ಕೆ ಇದಕ್ಕೊಂದು ಉದಾಹರಣೆ ಕೊಡ್ತೇನೆ ನೋಡಿ ಇಡೀ ಈ ರಾಮಕೃಷ್ಣ ಮೂಮೆಂಟ್ ಅಂತ ಏನು ಬಂದಿದ್ಯೋ ಅದರ ಆಧಾರದ ಮೇಲೆ ಬಂದದ್ದು ಮಂತ್ರದೀಕ್ಷೆ ಎಂಥ ಅದ್ಭುತವಾದ ವಿಚಾರ ಆ ಕಾನ್ಸೆಪ್ಟಿಗೆಲ್ಲ ಅದು ಈ ಯಾವುದು ಒಂದು ವೇರಿಯೇಷನ್ಸು ಇನ್ನೊಂದು ಯೂನಿಟಿ ಎರಡನ್ನು ಒಪ್ಕೊಳ್ಳೋದು ಈ ಧರ್ಮದಲ್ಲಿ ಅಂತಂದರೆ ಒಂದು ಉದಾಹರಣೆ ಕೊಡ್ತೇನೆ ಈ ನಾಲ್ಕೈದು ವರ್ಷದ ಕೆಳಗಡೆ ತುಮಕೂರಿನಲ್ಲಿ ಭಾವಪ್ರಚಾರ ಪರಿಷದ್ನ ಮೊದಲನೇ ವಾರ್ಷಿಕೋತ್ಸವ ಆಯಿತು ಈಗ ಮೊನ್ನೆ ಗದಗನಲ್ಲಿ ಆರನೇ ವಾರ್ಷಿಕ ಉತ್ಸವ ಆಯಿತು ತುಮಕೂರಲ್ಲಿ ಮೊದಲನೇ ವಾರ್ಷಿಕ ಆವತ್ತು ಸಾಯಂಕಾಲ ನನ್ನ ಲೆಚ್ಚರ್ ಇತ್ತು ಬ್ರಹ್ಮಾಂಧ್ರ ಅಂದ್ರ ಮೇಲೆ ಬೆಳಗ್ಗೆ ಉದ್ಘಾಟನಾ ಸಮಾರಂಭ ಆಯಿತು ನನಗೂ ಆ ಘಟನೆ ಗೊತ್ತಿರಲಿಲ್ಲ ಆ ಉದ್ಘಾಟನೆ ಸಮಾರಂಭದಲ್ಲಿ ಉದ್ಘಾಟನೆ ಏನು ಮಾಡಿದ್ದು ರಿಟೈರ್ಡ್ ಜಸ್ಟಿಸ್ ವೆಂಕಟಾಚಲಯ್ಯ ವೆಂಕಟಾಚಲಯ್ಯ ಅವರು ಪ್ರಾಸ್ತಾವಿಕ ಅವರು ಮೊದಲು ಮಾತಾಡಿದಾಗ ತಮ್ಮ ಒಂದು ಅನುಭವವನ್ನು ಹೇಳಿದರು ಏನು ಆಶ್ಚರ್ಯ ಆಯ್ತು ನನಗೂ ಗೊತ್ತಿರಲಿಲ್ಲ ಅದು ಭಾಳ ಚೆನ್ನಾಗಿದೆ ಅದು ಅವರು ವಾಸ್ ಇನ್ ಸರ್ವಿಸ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟು ಅವರಿಗೆ ಫ್ರಾನ್ಸ್ಗೆ ಹೋಗಬೇಕಾಗಿತ್ತು ಫ್ರಾನ್ಸ್ಗೆ ಹೋದರು ವೆಂಕಟಾಚಲಯ್ಯ ಅವ್ರ ಜೊತೆ ಅವ್ರ ಜೊತೆ ಒಬ್ಬ ಅಸಿಸ್ಟೆಂಟು ಜೊತೆ ಕರ್ಕೊಂಡು ಹೋಗಿದ್ರು ಫ್ರಾನ್ಸ್ಗೆ ಅವನ ಅಸಿಸ್ಟೆಂಟ್ ವಾಸೆ ಮುಸ್ಲಿಮ್ ಸರಿ ಇಬ್ಬರು ಫ್ರಾನ್ಸ್ಗೆ ಹೋದರು ಫ್ರಾನ್ಸ್ಗೆ ಹೋದ್ಮೇಲೆ ಗ್ರೇಟೆಸ್ಟ್ ಅಂತ ಒಂದು ಜಾಗ ಇದೆ ಫ್ರಾನ್ಸಲ್ಲಿ ಅಲ್ಲಿ ನನ್ನ ರಾಮಕೃಷ್ಣ ಮಿಷನ್ ಸೆಂಟ್ರಿದೆ ಅಲ್ಲಿ ಸ್ವಾಮಿ ಗಂಗಾನಂದರು ಅಂತ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ಗಂಗಾನಂದರು ಅಂತ ಆ ಹೆಸರು ಅವರು ಅಲ್ಲಿ ಇನ್ಚಾರ್ಜ್ ಆಗಿದ್ದರು ಅವರು ಆಶ್ರಮದಲ್ಲಿದ್ದರು ಈ ವೆಂಕಟಾಚಲಯ್ಯ ಅವರಿಗೆ ರಾಮಕೃಷ್ಣ ಮಠದ ಪರಿಚಯ ಇದ್ದದ್ದರಿಂದ ಏನು ಮಾಡಿದ್ರು ರಾಮಕೃಷ್ಣ ಮಠವನ್ನು ಗೆಟ್ಸಿಗೆ ಹುಡ್ಕೊಂಡು ಹೋದ್ರು ಹುಡ್ಕೊಂಡು ಹೋದ್ಮೇಲೆ ಆಶ್ರಮದ ಒಳಗಡೆ ಪ್ರವೇಶ ಮಾಡಿದ್ರು ಅವ್ರು ಪ್ರೈವೇಟ್ ರೂಮ್ ಒಳಗಡೆ ಹೋಗಬೇಕು ಅಂತ ಹೊರಗಡೆ ನಿಂತಿದ್ದಾರೆ ಅಲ್ಲಿ ಒಳಗಡೆ ಗಂಗಾ ಅಂತ ಸ್ವಾಮೀಜಿ ಕಾಣ್ತಾ ಇದ್ದಾರೆ ಕೂತಿರೋದು ಆಮೇಲೆ ಅವರು ಕೇಳ್ತಾರೆ ಆಮೇಲೆ ನೋಡ್ತಾ ಇದ್ದಾರೆ ಸ್ವಾಮೀಜಿ ಅವರು ಹೊರಗಡೆ ಕೂರಿಸಿದ್ರು ವೆಂಕಟಾಚಲ ಕೂತ್ಕೊಳ್ಳಿ ಸ್ವಾಮೀಜಿ ಬರ್ತಾರೆ ಏನು ಮಾಡ್ತಾಯಿದ್ದಾರೆ ಸ್ವಾಮೀಜಿ ಒಳಗಡೆ ನೀವು ಯಾರೂ ಭಾವಿಸ್ಲಿಕ್ಕೆ ಸಾಧ್ಯ ಇಲ್ಲ ಒಳಗಡೆ ಸ್ವಾಮೀಜಿ ನಮಾಜ್ ಮಾಡ್ತಾಯಿದ್ರು ಇವರಿಗೆ ಆಶ್ಚರ್ಯ ಇದೇನು ರಾಮಕೃಷ್ಣ ಭಟ್ಟ ಸ್ವಾಮಿಗಳು ನಮಾಜ್ ಮಾಡ್ತಾ ಇದ್ದಾರಲ್ಲ ಸರಿ ಜೊತೆಗೆ ಇವರು ಯಾರೋ ಅಸಿಸ್ಟೆಂಟು ಅವರು ಹಿಂಸೆ ಮುಸ್ಲಿಮ್ ಅವನಿಗೆ ಆಶ್ಚರ್ಯ ಅಬಾ ಬಾ ಬಾ ಇದೇನು ಹೊಸ್ದಾಗಿ ನಾನು ಅಂತ ಕಾಣ್ತಾ ಇದ್ದೀನಲ್ಲ ಅದಕ್ಕೆ ಹೊರಗೆ ವೆಂಕಟ ವೆಂಕಟಚಲ ಕೂತಿದ್ರು ಸ್ವಲ್ಪ ಆದಮೇಲೆ ಅವ್ರು ಹೊರಗಡೆ ಬಂದರು ಗಂಗಾ ಅಂದರು ಬಂದ ಮೇಲೆ ಅವ್ರು ಈಗಲೂ ಈ ಬೆಲೂರು ಮಟ್ಟದಲ್ಲಿ ಇದ್ದಾರಾ ಸ್ವಾಮೀಜಿ ರಿಟೈರ್ಡ್ ಆಗಿದ್ದಾರೆ ಈಗ ಸಮ ಜಿ ಇದೇನಿದು ವೆರಿ ಕನ್ಫ್ಯೂಸಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಆಲ್ಸೋ ಅದಕ್ಕೆ ಹೇಳೋದು ನೋಡಿಯಪ್ಪ ನಾನು ಅಮೇರಿಕಾದಲ್ಲಿ ಓದಿದ್ದು ಬೈ ಪ್ರೊಫೆಷನ್ ಐ ಎಮ್ ಎ ಡಾಕ್ಟರ್ ಬಟ್ ಐ ವಾಂಟ್ ಟು ಸರ್ವ್ ಆ್ಯಂಡ್ ಐ ಲೈಕ್ ದ ಮೊನಾಸ್ಟಿಸಮ್ ಆಫ್ ಹಿಂದೂಯಿಸಮ್ ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟು ಕ್ಯಾರಿ ದಿಸ್ ನಮಾಜ್ ದ ಓನ್ಲಿ ಪ್ಲೇಸ್ ಟು ಹ್ಯಾವ್ ದಿಸ್ ಇಸ್ ರಾಮಕೃಷ್ಣ ಮಿಷನ್ ಇದು ಎಲ್ಲಿಂದ ಬಂತು ಭಾವಮುಖ ನರೇಂದ್ರನ ವಿಶ್ವಧರ್ಮದ ಸಮ ಪರಿಕಲ್ಪನೆ ಅದರಿಂದ ಮೂಡಿದ ರಾಮಕೃಷ್ಣ ಮೀಟ್ರಿಂಗ್ ಎಲ್ಲದಕ್ಕೂ ಸ್ವಾತಂತ್ರ್ಯ ಯಾಕೆ ಯು ಆರ್ ಗೋಯಿಂಗ್ ಫ್ರಮ್ ಲೋಯರ್ ಟ್ರೂತ್ ಹೈಯರ್ ಟ್ರೂತ್ ಸ್ವಾಮೀಜಿದು ಆ್ಯಕ್ಚುಲಿ ಇದು ಓದಬೇಕು ಭಾಳ ಚೆನ್ನಾಗಿದೆ ಸ್ವಾಮೀಜಿ ಏನು ಹೇಳ್ತಾರೆ ಅಂತಂದರೆ ನಾಲ್ಕು ಅಂದರೆ ಇಲ್ಲಿ ಸ್ವಾಮೀಜಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಒಬ್ಬ ಸಾಧಕನನ್ನ ಎಕ್ಸಾಂಪಲ್ ತೊಗೊಳ್ತಾರೆ ಒಬ್ಬ ಕರ್ಮಯೋಗಿ ಒಬ್ಬ ಜ್ಞಾನಯೋಗಿ ಒಬ್ಬ ರಾಜಯೋಗಿ ಇನ್ನೊಬ್ಬ ಭಕ್ತ ಅದಕ್ಕೆ ಸ್ವಾಮೀಜಿ ನನ್ನ ಕಾನ್ಸೆಪ್ಟ್ ಹೇಗಿರಬೇಕು ಅಂದರೆ ಒಬ್ಬ ಕರ್ಮಯೋಗಿ ಆ್ಯಕ್ಚುಲಿ ಒಂದು ಧರ್ಮ ಅಂತಂದರೆ ಫಿಲಾಸಫಿ ರಿಚುವಲ್ ಮೈಥಾಲಜಿ ಈ ಮೂರು ಇರ್ತದೆ ಸ್ವಾಮೀಜಿನೇ ಹೇಳ್ತಾರೆ ಯಾವುದೋ ಒಂದು ಫಿಲಾಸಫಿ ಒಂದು ಮೈಥಾಲಜಿ ಒಂದು ರಿಚ್ಯುವಲ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ನಾನು ಹೇಳಿದ್ನಲ್ಲ ಒಂದು ಸಾಧಾರಣವಾದ ಊಟದ ಕ್ರಮದಲ್ಲೇ ವ್ಯತ್ಯಾಸ ಇರಬೇಕಾದ್ರೆ ತತ್ವ ಒಂದು ಮೈಥಾಲಜಿ ಮತ್ತು ಒಂದು ಆಚರಣೆ ಇದರಲ್ಲಿ ಇಡೀ ಜಗತ್ತಿಗೆ ಬೇಕಾದ ಒಂದು ಕಲ್ಪನೆ ಕೊಡೋಕೆ ಆಗೋದಿಲ್ಲ ಆದರೂ ಸಾಮ್ಜಿ ಹೇಳ್ತಾರೆ ಒಬ್ಬ ಕರ್ಮಯೋಗಿಗೆ ಐ ವಾಂಟ್ ಟು ನೋ ಮೇಕ್ ಹಿಮ್ ದ ಯೂನಿಟಿ ಬಿಟ್ವೀನ್ ಮ್ಯಾನ್ ಆ್ಯಂಡ್ ದ ಹ್ಯುಮ್ಯಾನಿಟಿ ಹಿ ವರ್ಕ್ಸ್ ಹಿ ಹ್ಯಾಸ್ ಗಾಟ್ ದ ಪವರ್ ಇನ್ ದ ಮಝಲ್ಸ್ ಸಾಮ್ಜಿ ಹೇಳೋದು ಯೂನಿವರ್ಸಲ್ ರಿಲಿಜನ್ನಲ್ಲಿ ಜ್ಞಾನ ಯೋಗದಲ್ಲಿ ಹೇಳ್ತಾರೆ ಹಿ ಹ್ಯಾಸ್ ದ ಪವರ್ ಇನ್ ದ ಮಝಲ್ಸ್ ಆ್ಯಂಡ್ ಹಿ ಹ್ಯಾಸ್ ಟು ವರ್ಕ್ ಹೌ ಹಿ ವಿಲ್ ವರ್ಕ್ ಬೈ ಸರ್ವಿಂಗ್ ದ ಸೊಸೈಟಿ ಬೈ ಸರ್ವಿಂಗ್ ದ ಸೊಸೈಟಿ ಹಿ ಹ್ಯಾಸ್ ಟು ಫೈನ್ ದ ಐಡೆಂಟಿಟಿ ಬಿಟ್ ದ ಮ್ಯಾನ್ ಅಂಡ್ ದ ಹ್ಯುಮ್ಯಾನಿಟಿ ఫర్ ఎ లవర్ ఆఫ్ గాడ్ హీ హ్యాస్ టు ఫైండ్ ద యూనిటీ బిట్వీన్ హిమ్ అండ్ ద ఆబ్జెక్ట్ ఆఫ్ ఇస్ లవ్ అందరూ నా ఇష్టదైవ అంతేతీవల్ ఆమె ఫార్ యోగి దేర్ షుడ్ బి ఐడెంటిటీ విత్ హిమ్ అండ్ హిస్ ఓన్ సెల్ఫ్ ఫర్ ఎ జ్ఞాని విత్ ఇస్ ద హోల్ ద ఐడెంటిటీ బిట్వీన్ హిమ్ అండ్ ద హోల్ ఎగ్జిస్టెన్స్ ఎక్సీస్టెన్స్ ఎస్టూ ఇది కాన్సెప్ట్ ఈ నాలుకూ బ వ్యవస్థే విశ్వధర్మ కల్పనే స్వామి వివేకనందరు అదకే స్వామీజీ ಅದಕ್ಕೆ ಎರಡು ಹೇಳ್ತಾರೆ ಏನು ಹೇಳ್ತಾರೆ ಡೋಂಟ್ ಜಡ್ಜ್ ಇಸ್ ವರ್ಲ್ಡ್ ದಿಸ್ ವರ್ಲ್ಡ್ ಇಸ್ ಅ ಪರ್ಫೆಕ್ಟ್ ಬ್ಯಾಲೆನ್ಸ್ ಸಮಾಜ್ ಹೇಳ್ತಾರೆ ಡೋಂಟ್ ಜಡ್ಜ್ ಸೊ ದಟ್ ಯು ಬಿ ನಾಟ್ ಯು ಬಿ ಡಜ್ ಡು ನಾಟ್ ಜಡ್ಜ್ ಸೊ ಯು ಬಿ ಜಡ್ಜ್ ಕ್ರೈಸ್ಟ್ ಮೆಸೇಜ್ ಇದೆಯಲ್ಲ ನೀನು ಯಾವುದನ್ನು ಜಡ್ಜ್ ಮಾಡಕ್ಕೆ ಹೋಗ್ಬೇಡ ನೀನು ಮಾಡಬೇಕಾದ್ದೇನೋ ಯಾರು ಸತ್ಯದ ಮೂಲಕ ಯೂನಿಟಿ ಕಡೆಗೆ ಪ್ರಾಮಾಣಿಕವಾಗಿ ಹೋಗ್ತಾ ಇದ್ದವನೋ ಅವನಿಗೆ ಡೋಂಟ್ ರಿಜೆಕ್ಟ್ ಡೋಂಟ್ ಡೆಸ್ಟ್ರಾಯ್ಡ್ ದ ಇಂಡಿವಿಜುವಾಲಿಟಿ ಹಿ ಹ್ಯಾಸ್ ಟು ಫೈಂಡ್ ದ ಐಡೆಂಟಿಟಿ ವಿತ್ ದಟ್ ಯೂನಿಟಿ ಬೈ ನಾಟ್ ಡೆಸ್ಟ್ರಾಯಿಂಗ್ ದ ಇಂಡಿವಿಜುವಾಲಿಟಿ ಅಟ್ ದ ಸೇಮ್ ಟೈಮ್ ಸೀಕಿಂಗ್ ದ ಒನ್ನೆಸ್ ವಿತ್ ದಟ್ ಯೂನಿಟಿ ತ್ರೂ ದ ಹ್ಯುಮ್ಯಾನಿಟಿ ಇದೆಲ್ಲ ನಿಧಾನಕ್ಕೆ ಓದ್ಕೋಬೇಕು ಇಪ್ಪತ್ತೈದು ನಿಮಿಷದಲ್ಲಿ ಹೇಳೋಕ್ಕಾಗಲ್ಲ ಆದರೆ ಈ ಹೆಂಗೆ ತರ್ತಾರೆ ಸ್ವಾಮೀಜಿ ಕಾನ್ಸೆಪ್ಟು ಅಂತಂದರೆ ಈ ಇದನ್ನು ಯೂನಿವರ್ಸಲ್ ರಿಲಿಜನ್ನು ಒನ್ ಹ್ಯಾಟ್ಸ್ ಟು ಸ್ಟಡಿ ಅದಕ್ಕೆ ಸ್ವಾಮೀಜಿ ಕೊನೆಯಲ್ಲಿ ಹೇಳ್ತಾ 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 ಎಕ್ಸಾಂಪಲ್ ಕೊಡ್ತಾರೆ ಏನು ಎಕ್ಸಾಂಪಲ್ ಕೊಡ್ತಾರೆ ಹೇಳಿ ದ ಓಲ್ಡ್ ಮ್ಯಾನ್ ಡಸ್ ನಾಟ್ ದ ಚೈಲ್ಡ್ ಡಸ್ ನಾಟ್ ಅಥವಾ ಓಲ್ಡ್ ಆ ಕಡೆ ದ ಓಲ್ಡ್ ಮ್ಯಾನ್ ಡಸ್ ನಾಟ್ ಕಾಂಟ್ರಡಿಕ್ಟ್ ದ ಚೈಲ್ಡ್ಹುಡ್ ಬಟ್ ಇಟ್ ಫುಲ್ಫಿಲ್ಸ್ ಇಟ್ ಈಗ ಒಬ್ಬ ಹುಡುಗ ಬಾಲಕನಾಗಿರ್ತಾನೆ ಯೌವ್ವನಕ್ಕೆ ಬರ್ತಾನೆ ವೃದ್ಧಾಪ್ಯ ಬರ್ತದೆ ಈ ವೃದ್ಧನಾದವನು ತನ್ನ ಚೈಲ್ಡ್ಹುಡ್ ನೇಸ್ನ ಯಾವತ್ತೂ ಕಾಂಟ್ರಡಿಕ್ಟ್ ಮಾಡಲ್ಲ ಚೈಲ್ಡ್ಹುಡ್ ಇಟ್ ಫುಲ್ಫಿಲ್ಸ್ ಅಲ್ವಾ ಬಾಲಕನಾದವನೇ ಅವ್ನು ಯೌವನಕ್ಕೆ ಹೋಗಿ ಯೌವನ ವೃದ್ಧಾಪ್ಯಕ್ಕೆ ಹೋಗೋದು ಆದರೆ ನ ತತ್ರೋ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮೋ ವಿದ್ಯುತ್ೋ ಭಾತಿ ಕುತೋಯ ಮಗ್ನಿಹಿ ಅಂದರೆ ಈ ಆತ್ಮತತ್ವದ ಎದ್ಗಡೆ ಇದ್ದಾಗ ಈ ಆತ್ಮತತ್ವದ ಎದ್ಗಡೆ ಈ ಏನ್ರಿ ಸೂರ್ಯ ಬೆಲೆ ಇಲ್ಲರಿ ಈ ನಕ್ಷತ್ರಗಳು ಯಾವ ಬೆಲೆನೂ ಇಲ್ಲ ನಾ ಚಂದ್ರ ತಾರಕಂ ಈ ನಕ್ಷತ್ರಗಳಾಗ್ಲಿ ಈ ಚಂದ್ರರಾಗ್ಲಿ ಸೂರ್ಯನಾಗಲಿ ಏನು ಬೆಲೆ ಇಲ್ಲ ಕುತೂಹಯಮಗ್ನಿಹಿ ಈ ಬೆಂಕಿಗೆ ಏನ್ರಿ ಹೇಳೋದು ಅದೊಂದು ಬೆಳಕ ಆತ್ಮತತ್ವದ ಮುಂದೆ ಅಂಥ ಸ್ಥಾನಕ್ಕೆ ಅದು ಬ್ರಹ್ಮಸ್ಥಾನ ಈಗ ಒಬ್ಬ ಹಳ್ಳಿನಲ್ಲಿ ಒಂದು ಸಣ್ಣ ತುಳಸಿ ಕಟ್ಟೆ ಮುಂದೆ ನಿಂತ್ಕೊಂಡು ಕುಂಕುಮವನ್ನು ಹಾಕೊಂಡು ಅಯ್ಯೋ ಇದೆಲ್ಲ ಸರಿ ಇಲ್ಲ ಸೂಪರ್ಸ್ಟಿಷನ್ ನೋ ನೆವರ್ ಡೆಸ್ಟ್ರಾಯ್ಡ್ ಎ ಇಂಡಿವಿಜುವಾಲಿಟಿ ಯು ಶುಡ್ ಅಕ್ಸೆಪ್ಟ್ ದ ವೇರಿಯೇಷನ್ಸ್ ಟುವರ್ಡ್ಸ್ ದ ಟ್ಯೂನಿಟಿ ಅದು ವಿಶ್ವಧರ್ಮದ ಪರಿಕಲ್ಪನೆ ಯಾಕೆ ಸ್ವಾಮೀಜಿ ಎಲ್ಲ ಯೋಗದವ್ರಿಗೂ ಮೂವ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮನ್ನು ಅದಕ್ಕೆ ಭಾಳ ಚೆನ್ನಾಗಿ ಹೇಳ್ತಾರೆ ಸ್ವಾಮೀಜಿ ಅದಕ್ಕೆ ಏನು ಮಾಡಬೇಕು ಯು ಹ್ಯಾವ್ ಟು ಬ್ರೇಕ್ ದ ಲಾ ಅದಕ್ಕೊಂದು ಒಳ್ಳೆ ಉದಾಹರಣೆ ಕೊಟ್ಟದ್ದು ಓಪನ್ ಸೀಕ್ರೆಟ್ ಎಲ್ಲ ಅದು ಹೇಳ್ಬಿಟ್ಟು ಮುಗಿಸ್ತೇನೆ ಇನ್ನು ಮೂರು ನಿಮಿಷ ಐತೆ ಅಷ್ಟೇ ನಂದು ಈ ಸ್ವಾಮೀಜಿ ಒಂದು ಭಾಳ ನನಗೆ ತುಂಬ ಇಷ್ಟ ಆಯಿತು ಅದು ಫಸ್ಟ್ ಟೈಮ್ ಓದ್ದಾಗ ಭಾಳ ಖುಷಿ ಆಯಿತು ಸ್ವಾಮೀಜಿ ಒಂದು ಎಕ್ಸಾಂಪಲ್ ಎಲ್ಲಿಂದ ತರ್ತಾರೆ ಅಂತಂದರೆ ಒಂದು ರೈಲ್ ಗಾಡಿ ಹೋಗ್ತಾ ಇದೆ ಯಾವ ದೊಡ್ಡ ರೈಲು ಲೊಕೋಮೋಟಿವ್ ಅಂತ ಕರಿತಾರೆ ಆಗ ದೊಡ್ಡ ರೈಲು ಗಾಡಿ ಹೋಗ್ತಾ ಇದೆ ಅದ್ರ ಮೇಲೆ ಒಂದು ಸಣ್ಣ ಇರುವೆ ಅಂತ ಇಟ್ಕೊಳ್ಳಿ ಒಂದೇ ಸಣ್ಣದು ಇರುವೆ ಅದೇನು ಕಾಣೋದೇ ಇಲ್ಲ ಹಳಿ ಮೇಲೆ ಹೋಗ್ತಾ ಇದೆ ಅದು ಯಾವಾಗ ಅದಕ್ಕೆ ಏನೋ ಒಂದು ದೊಡ್ಡದು ಆ ಕಡೆ ಬರ್ತಾ ಇದೆ ಅಂತ ಹೇಳೋಕ್ಕೆ ಅದು ಸ್ವಲ್ಪ ಪಕ್ಕಕ್ಕೆ ಸರಿಯುತ್ತೆ ಯಾಕೆಂದರೆ ರೈಲ್ ಗಾಡಿ ಬರ್ತಾ ಇದೆ ಅದು ಇನ್ನೇನು ಸಾಯ್ಬೇಕು ಚಕ್ರದ ಕೆಳಗಡೆ ಪಕ್ಕಕ್ಕೆ ಇಳಿಯತ್ತೆ ರೈಲು ಹಳಿ ಹಳಿಯಿಂದ ಕೆಳಗಡೆ ಇಳಿಯತ್ತೆ ಅವಾಗ ಸ್ವಾಮೀಜಿ ಒಂದು ಎಕ್ಸಾಂಪಲ್ ತೊಗೊಳ್ತಾರೆ ಕಂಪ್ಯಾರಿಸನ್ ಕೊಡ್ತಾರೆ ದೋ ದ ಲೋಕೋಮೋಟಿವ್ ಯು ಸಚ್ ಬಿಗ್ ಆ್ಯಂಡ್ ಲಾರ್ಜ್ ಇಟ್ ಕೆನಾಟ್ ಬ್ರೇಕ್ ದ ಲಾ ಸ್ವಾಮೀಜಿ ಎಷ್ಟು ಚೆನ್ನಾಗಿ ಹೇಳಿ ಎಕ್ಸ್ಪ್ಲನೇಷನ್ ಆಫ್ ಸ್ವಾಮೀಜಿ ಇಸ್ ಮೋರ್ ಆ್ಯಂಡ್ ವಂಡರ್ಫುಲ್ ಯಾಕಂದರೆ Upanishad will there. explain why explained it. Though the rail or the locomotive is huge and large, it has to follow the laws of the machine and it cannot break the law. Whereas that worm, which is so small, it asserts its freedom by breaking the law. It asserts the God within, it asserts the future God in it. It asserts its freedom, it breaks the law. Why? ಬಿಕಾಸ್ ಇಟ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ದ ಫ್ಯೂಚರ್ ಗು ಆರ್ಡಿನಿಟ್ ಮುಂದೆ ಭಗವಂತನಾಗಲಿಕ್ಕೆ ಕಾಣ್ತಾ ಇದ್ದಂಥ ಹುಳು ವ್ಯಕ್ತ ಮಾಡ್ತಾ ಹೇಗೆ ಬೈ ಬ್ರೇಕಿಂಗ್ ದ ಲಾ ಬಿಕಾಸ್ ಇಟ್ ಅಜರ್ಟ್ಸ್ ಇಟ್ಸ್ ಫ್ರೀಡಮ್ ಇಟ್ ಅಜರ್ಟ್ಸ್ ಬೈ ಬ್ರೇಕಿಂಗ್ ದ ಲಾ ಅಲ್ಲಿಗೆ ಹೋಗಬೇಕು ನ ತತ್ರೋ ಸೂರ್ಯೋ ಭಾತಿ ನ ಚಂದ ತಾರಕಂ ನೇಮೋ ವಿದ್ಯುತೋ ಭಾತಿ ಕುತೋಯ ಮಗ್ನಿಹಿ ಆದರೆ ಅಲ್ಲಿ ಹೋಗುವಂಥ ಯಾವ ಪ್ರಾಮಾಣಿಕ ವ್ಯಕ್ತಿಗಳೆಲ್ಲರೂ ಕೂಡ ಪ್ರತಿಯೊಬ್ಬನಿಗೂ ಈ ಜಗತ್ತಿನ ಸ್ಥಾನ ಕರ್ಮ ಜ್ಞಾನ ಭಕ್ತಿ ಯೋಗ ಅದು ಸ್ವಾಮಿವೇಕ ಅಂದರೆ ಕಲ್ಪನೆ ಅದರ ಒಂದು ತುಣುಕು ಈಗ ನಿಮ್ಮ ಮುಂದೆ ಅದರಿಂದ ದಯವಿಟ್ಟು ನಾನು ಯಾರು ದಿವ್ಯತ್ರೆಯ ವಿಚಾರಕ್ಕೆ ಬಂದು ರಾಮಕೃಷ್ಣ ಮಠಕ್ಕೆ ಬಂದು ಸ್ವಲ್ಪ ದಯವಿಟ್ಟು ಸಮಯ ಕೊಡಿಪ್ಪ ಕಂಪ್ಲೀಟ್ ವರ್ಸ್ ಓದಿ ಗಾಸ್ಪುಲ್ ಓದ್ತೀರಿ ಶ್ರೀ ರಾಮಕೃಷ್ಣ ಶ್ರೀರಾಮಕೃಷ್ಣ ಓದಿರ್ತೀರ ಒಪ್ಕೊಳ್ತೇನೆ ಬಟ್ ಗಿವ್ ಮೋರ್ ಟೈಮ್ ಇನ್ ರೀಡಿಂಗ್ ದ ಕಂಪ್ಲೀಟ್ ವರ್ಸ್ ಆಫ್ ಸ್ವಾಮಿವೇಕ್ ಸರಿಯಾಗಿ ಒಂದೊಂದೇ ಓದಿ ಯಾಕೆ ಈ ಸಮಥಿಂಗ್ ಯೂನಿಕ್ ಸ್ವಾಮೀಜಿ ಇಸ್ ಸಮಥಿಂಗ್ ಯೂನಿಕ್ ಅದು ಅರ್ಥ ಆಗಬೇಕು ನಾನು ಹೇಳೋದ್ರಿಂದ ಏನು ಸ್ವಾರಸ್ಯ ಇಲ್ಲ ಯಾಕೆ ನೀವು ಓದಬೇಕಲ್ಲ ಭಕ್ತರು ಓದಬೇಕು ಸ್ವಾಮಿಗಳು ಓದ್ತಾರೆ ಮಠದಲ್ಲಿ ಇರ್ತಾರಲ್ಲ ವಿವೇಕಾನಂದ ಹೇಳ್ತಾರಲ್ಲ ಶ್ರೀರಾಮಕೃಷ್ಣ ಹೇಳ್ತಾರೆ ಏನು ಸ್ವಾಮಿ ಇದ್ದವನು ಜಪ ಮಾಡಬೇಕು ಸಮಯ ಇದ್ದವನ್ನ ಸೇವೆ ಮಾಡ್ತಾನೆ ಇದಕ್ಕೆ ಬಂದವನು ಅದನ್ನೇ ಮಾಡಿದ್ರೆ ಇನ್ನೇನು ಮಾಡ್ತಾರೆ ನಾವು ಇದು ನಮ್ಮ ಧರ್ಮ ಅದು ಅದು ನೀವು ಓದೋದ್ರಲ್ಲಿ ಸ್ವಾರಸ್ಯ ಹೆಚ್ಚಕ್ಕೆ ಹೊರಗಡೆ ಇದ್ದಿರಲ್ಲ ಆದ್ದರಿಂದ ಈ ಕಲ್ಪನೆ ಕೊಟ್ಟಂಥ ದಿವ್ಯತರಿಗೆ ಸಾಷ್ಟಾಂಗ ಪ್ರಣ ಮಾಡಿ ಪೂಜೆ ಜಿತ್ಕಾಮಂಜಿ ಮಾರ್ಗವನ್ನು ಪ್ರಣಾಮ ಸಲ್ಲಿಸುತ್ತಾ ಮಾತು ಮುಗಿಸ್ತೇನೆ ಜಯರಾಮಕೃಷ್ಣ ವಿಶ್ವ ಸಾರ್ವತ್ರಿಕತೆಯ ಮನೋಧರ್ಮ ಎಂಬುದು ಮೂಲಭೂತ ಶ್ರದ್ಧೆ ಮತ್ತು ವಿಶಾಲವಾಗಿರುವ ಮನಸ್ಕತೆ ವಿಶ್ವಧರ್ಮ ಎಂಬ ಬೃಹನ್ನೋಟದ ಪರಿಕಲ್ಪನೆಯನ್ನು ಅಸ್ಖಲ್ಲಿತವಾಗಿರುವಂತಹ ವಾಗ್ಪ್ರೌಢಿಮೆಯಿಂದ ಮನೋಗ್ರಾಹ್ಯವನ್ನಾಗಿಸಿದ ಪೂಜ್ಯ ಮಂಗಳನಾಥಾನಂದಜಿ ಇವರಿಗೆ ಶರಣು ಶರಣಾರ್ಥಿ ಎಂಬ ಚಪ್ಪಾಳೆಯ ವಂದನೆಯನ್ನು ಸಲ್ಲಿಸೋಣ